ಆದ್ಮೇಲೆ ಮತ್ತೆ ಕಾಶಿನಾಥ್ ಅವರು ಗರಡಿಗೆ ಬಂದಾಗ ನಿಮ್ಮ ಲಕ್ಕೆ ಚೇಂಜ್ ಆಗುತ್ತೆ ಎಕ್ಸ್ಪೆಕ್ಟೇ ಮಾಡಿಲ್ಲ ಅವ್ರದ್ದು ನಾನು ಸುಮಾರು ಸರಿ ಸುಮಾರು ಇಂಟರ್ವ್ಯೂಸ್ ಅಲ್ಲಿ ಹೇಳ್ತಾ ಇರ್ತೀನಿ ಅವ್ರಿಗೆ ಇವ್ರ ಈ ವ್ಯಕ್ತಿನೇ ಅವ್ರ ಹತ್ರನೂ ನನ್ನನ್ನು ಕರ್ಕೊಂಡು ಹೋಗಿ ತೋರಿಸಿದ ತಕ್ಷಣ ಅವರು ಅವ್ರ ಇನ್ನೂ ಅವ್ರ ಮನೆ ಒಳಗೆ ಇನ್ನೂ ಹೋಗೇ ಇಲ್ಲ ಅಯ್ಯೋಯ್ಯೋ ಇಷ್ಟು ಚಿಕ್ಕೋರ ಬೇಡ 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 ನನ್ನ ಕ್ಯಾರೆಕ್ಟ್ರಿಗೆ ಆಗಲ್ಲ ಇವರು ಏನ್ ಇವ್ರನ್ನ ಕರ್ಕೊಂಡ್ ಬಂದಿದ್ಯಾ ಅಂತ ಗಾಬರಿ ಆಗ್ಬಿಡ್ತು ನಮ್ಗೆ ಅವ್ರು ಹೇಳಿದ ತಕ್ಷಣ ಯಾಕೆ ಅಂತ ಆಮೇಲೆ ಕೂತ್ಕೊಂಡು ಅವರು ವೈಫ್ ಟೀ ಎಲ್ಲ ಕೊಟ್ಟರು ಟೀ ಎಲ್ಲ ಕೊಡಿದ್ಬಿಟ್ಟು ಬಂದ್ವಿ ಅವ್ರು ಬೇಡ ಅಂತ ಹೇಳಿಬಿಟ್ರು ಅಂದರೆ ಚಿಕ್ಕವರು ನನ್ನ ಪಾತ್ರಕ್ಕೆ ತುಂಬ ಸ್ವಲ್ಪ ಇದಿರಬೇಕು ಬೇಡ ಅಂತ ಹೇಳಿಬಿಟ್ರು ಆಮೇಲೆ ನಾವು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಇವಾಗೆಲ್ಲ ಒಬ್ರು ಕರೆದ್ರೆ ಡಿಪ್ರೆಷನ್ ಗೊತ್ತೋಗ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರಲ್ಲ ನಮ್ಗೆ ಅದೆಲ್ಲ ಏನೂ ಗೊತ್ತಿಲ್ಲ ಖಿನ್ನತೆ ಗೊತ್ತಿಲ್ಲ ಡಿಪ್ರೆಷನ್ ಗೊತ್ತಿಲ್ಲ ಆಕ್ಟ್ ಮಾಡೋದಾಗ ಮಾಡ್ತಿದ್ವಿ ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ವಿ ಖುಷಿಯಾಗಿ ಮನೆಯವ್ರ ಜೊತೆಲಿ ಇರ್ತಾ ಇದ್ವಿ ಅದೆಲ್ಲ ತಲೆಗೇನು ತಗೊಂಡು ಏನು ಯೋಚನೆ ಮಾಡೋಕೆ ಹೋಗ್ತಾ ಇರಲಿಲ್ಲ ನಾವು ಅದ್ರ ಬಗ್ಗೆ ನನ್ಗೆ ಅವ್ರು ಯಾಕೆ ಕರೆದ್ರು ಯಾಕೆ ಬೇಡ ಅನ್ನೋದ್ರು ಒಂದು ಚಿಕ್ಕ ಯೋಚನೆ ನನ್ಗಿಲ್ಲ ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಮತ್ತೆ ಅವರೇ ಹೇಳಿ ಕಳ್ಸಿದ್ರು ಅಂತ ಇವರೇ ಬಂದ್ ಕರೆದ್ರು ಇಲ್ಲ ನಿಮ್ಗೆ ಕರ್ಕೊಂಡ್ ಬರಕ್ ಹೇಳಿದ್ರು ಅಂತ ಅವ್ರು ಹೇಳಿದ್ರು ಇಲ್ಲ ನಿಮ್ಗೆ ಅವಾಗ ಉಪೇಂದ್ರ ಸರು ಮನೋಹರು ಅವರೆಲ್ಲ ಒಂದು ಕುಟುಂಬದ ತರ ಇದ್ರು ಅವರು ಆಮೇಲೆ ಒಂದ್ ಅವ್ರ ಕಾಶಿನ ಸರ್ ಮನೇಲೆ ಇದ್ರು ಇವರೆಲ್ಲ ಮೇಲ್ಗಡೆ ಒಂದ್ ಅವರು ಇವರೆಲ್ಲ ಒಂದ್ ನಾಲ್ಕೈದು ರೂಮ್ ಒಬ್ಬೊಬ್ರು ಇಟ್ಕೊಂಡು ಇದ್ದ ಕತೆ ಬರಿ ಆಮೇಲೆ ಎಲ್ಲಾರು ಒಂದು ಎಲ್ಲಾ ಮಾಡಿ ನನಗೆ ಒಂದು ವಿಗ್ ಹಾಕ್ಬಿಟ್ಟು ಸೀರೆ ಉಟ್ಕೊಂಡಿದ್ರು ಫಸ್ಟ್ ಟೈಮ್ ನನಗೆ ಸೀರೆ ಉಡ್ಸಿದ್ರು ಫೋಟೋ ಎಲ್ಲ ತೆಗ್ದುಟ್ಟು ಆಮೇಲೆ ಅವರವರೇ ಮಾತಾಡ್ಕೊಂಡ್ರು ಪರ ಇಲ್ಲ ಅಲ್ವಾ ಸೀರೆ ಉಟ್ಕೊಂಡ್ ಮೇಲೆ ಸ್ವಲ್ಪ ಥರ ಹಂಗ್ ಕಾಣಿಸ್ತಾರ ಅಂತೆಲ್ಲ ಮಾತಾಡ್ಕೊಂಡ್ರು ನನ್ ಜಡೇಲಿ ಫೋಟೋ ತೆಗೆದ್ರು ಬೇಡ ಅಂತ ಬಿಟ್ಟು ಆಮೇಲೆ ಅವ್ರು ಒಂದ್ ಈಗ್ ಹಾಕೆಲ್ಲ ಮಾಡಿ ಆಮೇಲೆ ಕಳಿಸಿದ್ರು ಕಲ್ಸ್ ನಿಮ್ಗ ಏನೋ ಆಗ್ತಾ ಇದೆ ನನ್ಗೆ ಏನ್ ನನ್ ಅಂದ್ರೆ ಆ ಸ್ಟಾರ್ ಅದೆಲ್ಲ ಗೊತ್ತಿಲ್ಲ ನಮ್ಗೆ ಏನೂ ಗೊತ್ತಿಲ್ಲ ನಮ್ಗೆ ಏನು ಇವ್ರು ಕರ್ದ್ರೆ ಮತ್ತೆ ಹೋಗಿ ಆಕ್ಟಿಂಗ್ ಮಾಡ್ತೀನಿ ಮತ್ತೆ ದುಡ್ಡು ಕೊಡ್ತಾರೆ ಓಕೆ ಆಕ್ಟಿಂಗ್ ಮಾಡ್ತೀನಿ ಮತ್ತೆ ದುಡ್ಡು ಕೊಡ್ತಾರೆ ಸೊ ಆಮೇಲೆ ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಫೋಟೋಸ್ ಎಲ್ಲ ಸೆಲೆಕ್ಟ್ ಮಾಡ್ಬಿಟ್ಟು ಕರೆದ್ರು ನೀನು ಈ ಪಿಕ್ಚರ್ ಗೆ ಸೆಲೆಕ್ಟ್ ಆಗಿದ್ಯಾ ಅಂತ ಹೇಳ್ಬಿಟ್ಟು ನಂಗ್ ನಿಜ ಹೇಳ್ಬೇಕಂದ್ರೆ ಅಂಜಲಿ ಅಂತ ನನ್ ಹೆಸ್ರಿಟ್ಟಿದ್ದಾರೆ ಅಂತಾನೂ ಗೊತ್ತಿಲ್ಲ ನನ್ ಸೆಟ್ ಅಂತಿದ್ರೆ ಶಾಂತ ಅಂಜಲಿ ಆಗಿದ್ ಹೇಗೆ ನನಗೆ ಶಾಂತ ಅಂತ ಹೆಸರು ಮೊದ್ಲೇ ಪಿಚ್ಚರ್ ಲ್ ಅದೇ ಹೆಸರು ಇದೆ ಸೆಟ್ಗೆ ಹೋದಾಗ ಅಂಜಲಿನ ಕರೀರಿ ಅಂಜಲಿನ ಕರೀರಿ ನಾನು ಸುಮ್ಮನೆ ನಿಂತ್ಕೊಂಡಿರ್ತಿದ್ದೆ ಅವ್ರು ಯಾರನ್ನ ಹೋಗ್ತಾರೆ ಏ ನಿನ್ನೆ ಕರಿತಾ ಇರೋದು ಅಂತ ಹೇಳಿದ್ರು ಹೌದಾ ಆಮೇಲೆ ಕಾಶಿನ ಸರ್ ನಿನ್ನ ಹೆಸರಿನ ಚೇಂಜ್ ಮಾಡಿದೀನಿ ಅಂತ ಆವಾಗ ನನಗೆ ಗೊತ್ತಿಲ್ಲ ಇವರು ಅಕ್ಷರ ಇದನ್ನೇ ತೊಗೊಂತಾರೆ ಕಾಶಿನ ಸರ್ ಅದೆಲ್ಲ ಗೊತ್ತಿಲ್ಲ ಹೌದಾ ಏನು ಅಂಜಲಿ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಏನೂ ಗೊತ್ತಿಲ್ಲ ಆಮೇಲೆ ಅದೇನೋ ಓ ನನ್ನ ಹೆಸರು ಚೇಂಜ್ ಆಯಿತು ಇನ್ಮೇಲೆ ನನ್ನ ಹೆಸರು ಚೇಂಜ್ ಆಯಿತು ಅಂತ ಮನೆಯಲ್ಲೆಲ್ಲ ಬಂದು ನನ್ನ ಬ್ರದರ್ ಜೊತೆ ಎಲ್ಲ ಕುಣ್ಕೊಂಡು ಖುಷಿಯಾಗಿ ಹೇಳೋದು ಇನ್ಮೇಲೆ ನನ್ನ ಅಂಜಲಿ ಅಂತ ಹೆಸರು ಚೇಂಜ್ ಮಾಡಿದ್ರು ಅಂತ ಅವರೇ ನನ್ನ ಹೆಸರು ಚೇಂಜ್ ಮಾಡೋದು ಇವತ್ತರೆಗೂ ನಂದು ಓದಿರೋದ್ರಲ್ಲಾಗಲಿ ನಾನು ಇದರಲ್ಲಿ ಬಿಟ್ಟರೆ ಅಂಜಲಿ ಅನ್ನೋದೇ ಉಳ್ಕೊಂಡು ಎಲ್ಲರ ಬಯಲು ಈಗ